Hello children, this is your Ruth Miss back again with today's class. The subject is Kannada. Aitala ellaru nimma Kannada pustakagalanna ide ide alva? Aitu makkale nimma Kannada pustakavanna tegiri. Hegidira ellaru chenagidirala? Ellaru chenagidira anta ankotini. Study nu maartta idira, maneyalli tande taayigala maatanna kelta idira, olle makkalu aagibittidirala ellaru? ಆಯಿತು ಮಕ್ಕಳೇ ಇವತ್ತು ನಾವು ಈಗ ಹಿಂದಿನ ಕ್ಲಾಸ್ನಲ್ಲಿ ಕನ್ನಡ ದೊಡ್ಡ ಗ ಗ ಗಂಟೆ ಅಕ್ಷರವನ್ನು ಬರೆದಿದ್ದೆವು ಅಲ್ವಾ ಇವತ್ತು ನಾವು ಮುಂದಿನ ಅಕ್ಷರ ಕ ಕ ಗ ಗ ನ ಅಂತ ಕ ಗ ಆ ತಕ್ಷಣ ಬರೋದು ಣ್ಯ ಣ್ಯ ಅಕ್ಷರವನ್ನು ಬರೆಯೋದು ಕಲಿಯೋಣ ಆಯ್ತಾ ಎಲ್ಲರೂ ನಿಮ್ಮ ಪುಸ್ತಕವನ್ನು ಪೇಜ್ ನಂಬರ್ 16ಗೆ ಒಂದು 16 ಹದಿನಾರು ಗೆ ಟರ್ನ್ ಮಾಡಿ ಆಯಿತಾ ಈ ಅಕ್ಷರದಿಂದ ಯಾವ ಪದಗಳು ಇಲ್ಲ ಅದಕ್ಕಾಗಿ ಇದೇನಿದೆ ಜಸ್ಟ್ ಒಂದು ಅಕ್ಷರವನ್ನು ಕೊಟ್ಟಿದ್ದಾರೆ ಅಲ್ವಾ ಅದನ್ನು ಬರೆಯೋದನ್ನು ಈಗ ನಾವು ಪ್ರಾಕ್ಟೀಸ್ ಮಾಡೋಣ ಇವತ್ತಿನ ಡೇಟ್ ಗೊತ್ತಲ್ಲ ಏನು ಮಕ್ಕಳ ಇವತ್ತಿನ ತಾರೀಕು 30/9/2021 ಎಲ್ಲರೂ ಬರೆದ್ರ ಜಾಣ ಮಕ್ಕಳು ಈಗ ಅನ್ಯ ಅಕ್ಷರ ನೋಡಿ ಈಗ ಓ ಬರೀಲಿಕ್ಕೆ ನಿಮಗೆಲ್ಲ ಬರ್ತದೆ ಅಲ್ಲ ಓ ಒಂಟೆ ಓ ಓದು ಅದೇ ರೀತಿ ಬರೆಯೋದು ಅದಕ್ಕೆ ಒಂದೇನು ಒಂದು ಬಿಂದಿ ಹಾಕಿ ಮೇಲೆ ಒಂದು ಗೆರೆಯನ್ನು ಎಳೆಯಬೇಕು ಆಯಿತಾ ಇದು ಕ ಕ ಗ ಗ ಣ್ಯ ಅಕ್ಷರ ನೋಡಿ ಮೊದಲು ಚಿಕ್ಕೆ ಇರೋ ಅಕ್ಷರವನ್ನು ಬರೆದು ಮುಗಿಸುವ ಹೀಗೆ ಓ ಬರೆದ್ವಲ್ಲ ಈಗ ಒಳಗಡೆ ಒಂದು ಬಿಂದಿ ಇಡೋದು ಒಂದು ಗೆರೆ ಇಡಿ ಆಯಿತಾ ಇದನ್ನು ನಾವು ಣ್ಯ ಅಂತ ಕರಿತೀವಿ ಕ ಕ ಗ ಗ ಣ್ಯ ಪ್ರಾಕ್ಟೀಸ್ ಮಾಡಿದರೆ ಸುಲಭ ಆಗ್ತದೆ ಮಾಡಬೇಕಲ್ವ ಎಲ್ಲರೂ ಇಲ್ಲ ಏನಾಗ್ತದೆ ಕೈ ನೂಸ್ತು ಮಮ್ಮಿ ಕೈ ನೂಸ್ತಾ ಇದೆ ಅಕ್ಕ ಅಂತ ಹೇಳೋದು ಅಕ್ಕನ ಹತ್ರ ಬರೆಸ್ಕೊಳ್ಳೋದು ಅಲ್ಲ ಆಮೇಲೆ ನಿಮಗೆ ಪ್ರಾಬ್ಲಮ್ ಆಗ್ತದೆ ಬರೋದಿಲ್ಲ ಬರೀಲಿಕ್ಕೆ ಅಂತ ಹೇಳಿ ದೊಡ್ಡ ಕ್ಲಾಸಿಗೆ ಹೋದ ತಕ್ಷಣ ಅದಕ್ಕೆ ಈಗಿಂದ ನಾವು ಬರೆಯೋದನ್ನು ಡೈಲಿ ದಿವಸ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಮಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ರೈಟಿಂಗ್ನಲ್ಲಿ ಆಯಿತಾ ಮಕ್ಕಳೇ ಆಯಿತಾ ಟ್ರೇಸ್ ಮಾಡಿ ಆಯ್ತಲ್ವಾ ಎಲ್ಲರೂ ಈಗ ನೋಡಿ ಹೀಗೆ ಬರೆದು ಒಂದು ಸರ್ಕಲ್ ಹಾಕಿ ಹೀಗೆ ಣ್ಯ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಬರ್ತದೆ ಓ ಬರೆಯೋದಂತ್ರ ಬಂದುಬಿಟ್ಟಿದೆ ಅಂದರೆ ಮುಗ್ದೇ ಹೋಯಿತು ಏನು ಭಾಳ ತ್ರಾಸಿಲ್ಲ ಇದು ನಿಮಗೆ ಆಯಿತಾ ಇದು ಜ್ಞ ಔ ಅಕ್ಷರ ಬರಿತೀವಿ ಓ ಅಕ್ಷರ ಬರಿತೀವಿ ಇದು ಬರೆಯೋದು ತುಂಬಾ ಈಸಿ ಇದನ್ನು ಕಂಪ್ಲೀಟ್ ಮಾಡಿ ಮುಂದಿನ ಪುಟಕ್ಕೆ ಬರೋಣ ಮುಂದಿನ ಪುಟ ಏನಿದೆ ಅಂದರೆ ಚಟುವಟಿಕೆ 2 ಆ್ಯಕ್ಟಿವಿಟಿ ಚಟುವಟಿಕೆ ಅಂದರೆ ಆ್ಯಕ್ಟಿವಿಟಿ ಈಗ ನಮ್ಮ ನಂಬರ್ ಪುಸ್ತಕ ಆಗಲಿ ABCD ಪುಸ್ತಕದಲ್ಲಿ ಒಂದಿಷ್ಟು ಅಕ್ಷರಗಳು ಮುಗಿದ ತಕ್ಷಣ ಏನೋ ಒಂದು ಆ್ಯಕ್ಟಿವಿಟಿ ಇರುತ್ತೆ ಅದೇ ರೀತಿ ಇದರಲ್ಲಿ ಕೂಡ ಒಂದು ಆ್ಯಕ್ಟಿವಿಟಿ ಇದೆ ಚಟುವಟಿಕೆ 2 ಒಂದನೇದು ಮಾಡಾಗಿದೆ ಇದು ಎರಡನೇ ಚಟುವಟಿಕೆ ಏನಿದು ನೋಡೋಣ ಚಿತ್ರದ ಮೊದಲನೆಯ ಅಕ್ಷರ ಬರೆಯಿರಿ ಇಲ್ಲಿ ಏನು ಮಾಡಿದ್ದಾರೆ ಚಿತ್ರ ಕೊಟ್ಟಿದ್ದಾರೆ ಎರಡನೇ ಅಕ್ಷರವನ್ನು ಬರೆದಿದ್ದಾರೆ ನಾವು ಏನು ಮಾಡಬೇಕು ಮೊದಲನೇ ಅಕ್ಷರವನ್ನು ಮಾತ್ರ ಬರೀಬೇಕು ಐಡೆಂಟಿಫೈ ದ ಫಸ್ಟ್ ಲೆಟರ್ ಆಫ್ ದ ಫಾಲೋಯಿಂಗ್ ಪಿಕ್ಚರ್ ಈಗ ಮೊದಲನೆಯ ಚಿತ್ರ ಯಾವುದು ಮಕ್ಕಳೇ ದ ಅಕ್ಷರ ಕೊಟ್ಟಿದ್ದಾರೆ ಈಗ ನಾವು ಕಲ್ತಿರೋದು ಯಾವ ಅಕ್ಷರ 5 ಅಕ್ಷರಗಳ ನೆನಪಿಟ್ಕೋಬೇಕು ನೀವು ಮೊದಲು ಖ ಖ ಗ ಗ ಜ್ಞ ಈ 5 ಅಕ್ಷರದಲ್ಲಿ ಮಾತ್ರ ನಮಗೆ ಇಲ್ಲಿ ಚಟುವಟಿಕೆ ಇರೋದು ಆಯಿತಾ ಈಗ ಇದು ಮೊದಲನೇದು ಇದೇನಿದು ಡೋರ್ ಇಂಗ್ಲೀಷ್ನಲ್ಲಿ ಡೋರ್ ಅಂತಿದ್ದೀವಿ ಕನ್ನಡದಲ್ಲಿ ಇದಕ್ಕೇನಂತೀವಿ ಕದ ಅದಕ್ಕೆ ಇಲ್ಲಿ ಕ ಬರೆಯೋದು ಮೊದಲನೆಯ ಕ ಖ ಆಯಿತಾ ನೆಕ್ಸ್ಟ್ ಇದಕ್ಕೆ ಏನಂತ ಹೇಳ್ತೀವಿ ನಾವು ಗ ಇದೆ ಎರಡನೇ ಕ ಗೊತ್ತಲ್ಲ ನಿಮಗೆ ಖಗ ಖಗ ನೆಕ್ಸ್ಟ್ ಇರೋದು ಆನೆ ಬಟ್ ಇಲ್ಲಿ ಜ ಕೊಟ್ಟಿದ್ದಾರೆ ಗಜ ಆನೆಗೆ ಇನ್ನೊಂದು ಹೆಸರಿರೋದು
ಗಜ ಗಜಮುಖನೇ ಅಲ್ಲ ಗಜ ಆನೆದಿರೋದಿದೆ ಇರೋದು ನಿಮ್ಮ ಗಣೇಶನಿಗೆ ಅಲ್ವಾ ಗಜ ನೆಕ್ಸ್ಟ್ ಪಾಟ್ ಘಟ ದೊಡ್ಡ ಗ ಬರೆಯೋದು ಗ ಟ ಘಟ ಬರೆದ್ರ ಕದ ಖಗ ಗಜ ಘಟ ಆಯಿತು ಈಗ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಏನು ಮಾಡೋದು ಇದನ್ನು ಓದೋಣ ಈ ಕೆಳಗಿನ ಚೌಕದಲ್ಲಿ ಕದಿಂದ ನವರೆಗಿನ ಅಕ್ಷರಗಳನ್ನು ಗುರುತಿಸಿ ಬಣ್ಣ ತುಂಬಿರಿ ಬಣ್ಣವನ್ನು ತುಂಬಬೇಕು ಐಡೆಂಟಿಫೈ ದ ಲೆಟರ್ ಫ್ರಮ್ ಕ ಟು ನ್ಯ ಆ್ಯಂಡ್ ಕಲರ್ ದ ಸರ್ಕಲ್ ಆ ಅಕ್ಷರದ ಸರ್ಕಲ್ ಅನ್ನು ನಾವು ಕಲರ್ನಿಂದ ಬಣ್ಣದಿಂದ ತುಂಬಬೇಕು ಆಯಿತಾ ಎಲ್ಲರೂ ಕಲರನ್ನು ತಗೊಂಡಿದ್ದೀರಲ್ಲ ಬಣ್ಣಗಳನ್ನು ಆಯಿತು ಈಗ ಕದಿಂದ ನ್ಯವರೆಗೆ ಬಣ್ಣವನ್ನು ತುಂಬಬೇಕು ಈಗ ಇದು ಮೊದಲು ಕ ನಾನು ನೀಲಿ ಬಣ್ಣ ಅನ್ನು ತಗೊಂಡಿದ್ದೀನಿ ಅದಕ್ಕೆ ಹೀಗೆ ಬಣ್ಣವನ್ನು ತುಂಬೋದು ಆಯ್ತಾ ಮಕ್ಕಳೇ ಚೆನ್ನಾಗಿ ಹೊರಗಡೆ ಹೋಗೋದ ಹಾಗೆ ತುಂಬ್ಕೊರಿ ಕಲ್ಲರನ್ನು ಮಾಡಿ ಕ ಆಯಿತು ಕ ದೊಡ್ಡ ಕ ಆಯಿತು ಸಣ್ಣ ಕ ಆಯಿತು ಈಗ ದೊಡ್ಡ ಕಗೆ ಹೋಗೋಣ ನಾನು ತಗೊಂಡಿರೋದು ಕೇಸರಿ ಬಣ್ಣ ಎಲ್ಲಿದೆ ಅದು ಹಾಂ ಇಲ್ಲೇ ಇದೆ ನೋಡಿ ಕ ಖಗ ಖಡ್ಗ ನಿಮಗೆ ಯಾವ ಬಣ್ಣ ಬೇಕು ಆ ಬಣ್ಣವನ್ನು ನೀವು ಹಚ್ಚಬಹುದು ಮಕ್ಕಳೇ ಆಯ್ತಲ್ಲ ಕ ಆಯಿತು ಕ ಆದ ತಕ್ಷಣ ನೆಕ್ಸ್ಟ್ ಬರೋದು ಗ ಗ ಅಕ್ಷರ ಇಲ್ಲಿದೆ ಗಜ ನಾನು ಗುಲಾಬಿ ಬಣ್ಣವನ್ನು ತಗೊಂಡಿದ್ದೀನಿ ಕೆಂಪು ಕೆಂಪು ಬಣ್ಣ ಗ ನೀಟಾಗಿ ತುಂಬಬೇಕು ಮಕ್ಕಳೇ ಗ ಆಯಿತು ಈಗ ದೊಡ್ಡ ಗ ಮಾಡೋದಿದೆ ಯಾವ್ದು ತಗೊಳ್ಳೋಣ ಪಿಂಕ್ ಗುಲಾಬಿ ದೊಡ್ಡ ಗ ಎಲ್ಲಿದೆ ಇಲ್ಲಿ ಮೇಲ್ಗಡೆ ಇದು ದೊಡ್ಡ ಗ ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದೀರಲ್ಲ ಹೇಳಬೇಕು ಗ ಗ ಘಟ ಗ ಗಂಟೆ ಆಯಿತು ಈಗ ಉಳಿದಿರೋದು ಣ್ಯ ಯಾವುದು ತಗೊಳ್ಳೋದು ಬ್ರೌನ್ ಇಲ್ಲಿದೆ ಣ್ಯ ತುಂಬಾನೇ ಚೆನ್ನಾಗಿದೆ ಅಲ್ಲ ನಿಮ್ಮ ಚಟುವಟಿಕೆ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀರಾ ಒಳ್ಳೆ ಮಕ್ಕಳು ಕಲರಿಂಗ್ ಅಂದರೆ ನಿಮಗೆ ತುಂಬ ಇಷ್ಟ ಸೊ ಮಕ್ಕಳೇ ಇಲ್ಲಿ ಕಲರಿಂಗ್ ಆಯಿತು ನೋಡಿ ಕಾಣ್ತಾ ಇದೆ ಅಲ್ವಾ ಖ ಇರೋದು ನೀಲಿ ದೊಡ್ಡ ಖ ಇರೋದು ಕೇಸರಿ ಸಣ್ಣ ಗ ಇರೋದು ಕೆಂಪು ದೊಡ್ಡ ಗ ಇರೋದು ಗುಲಾಬಿ ನ್ಯ ಇರೋದು ಬ್ರೌನ್ ಚಾಕ್ಲೇಟಿ ಆಯಿತಾ ಇದು ಐದು ಬಣ್ಣಗಳನ್ನು ತುಂಬ ಆಯಿತು ನಾಲ್ಕು ಅಕ್ಷರಗಳನ್ನು ಬರೆದಾಯಿತು ಸೊ ಚಟುವಟಿಕೆ ನಂಬರ್ ಟೂ Activity number 2 is completed. So children, complete this work and do reading and writing. Take care of yourself. ಮತ್ತೆ ಮುಂದಿನ ವಿಷಯದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿಯ ತನಕ ಮನೆಯಲ್ಲಿ ಇರಿ, ಚೆನ್ನಾಗಿರಿ ಮಕ್ಕಳೇ. ಆಯ್ತಾ? ಬಾಯ್ ಮಕ್ಕಳೇ.